ವಿರಾಮದ ನಂತರ ಮತ್ತೆ ಸ್ವಾಗತ ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಮೈಸೂರಿನಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಕೋರ್ಟ್ ಎದುರಿನ ಗಾಂಧಿ ಪ್ರತಿಮೆ ಬಳಿ ಇಲಾಖೆ ಹೊರಡಿಸಿದ ಭೂಸ್ವಾಧೀನ ಪ್ರತಿ ಸುಟ್ಟು ತಮ್ಮ ಆಕ್ರೋಶ ಹೊರಹಾಕಿದ್ರು ರೈತ ಸಂಘದ ಅಧ್ಯಕ್ಷ ಬಡಗಲಾಪುರ ನಾಗೇಂದ್ರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅನ್ನದಾತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಭೂಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ಮಾಡದಂತೆ ಆಗ್ರಹಿಸಿದ್ರು ಇನ್ನೂ ಇದೇ ವೇಳೆ ತಮಿಳುನಾಡಿಗೆ ನೀರು ಬಿಡದಂತೆ ಒತ್ತಾಯಿಸಿದರು ಕರ್ನಾಟಕ ಸರ್ಕಾರ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರಲು ಹೊರಟಿದೆ ಆ ರೀತಿ ತಿದ್ದುಪಡಿ ತಂದರೆ ರೈತರ ಕುಲುವೆ ನಾಶ ಆಗುತ್ತೆ ನಮ್ಮಲ್ಲಿ ರಾಜ್ಯದಲ್ಲಿ ಇರುವಂಥವ್ರು ಸಣ್ಣವಾಳಿ ರಾಜ್ಯ ರೈತರೇ ಜಾಸ್ತಿ ಅವರೆಲ್ಲ ಭೂಮಿ ಕಳ್ಕೊಂಡು ಬೀದಿ ಬಿಕಾರಿ ಆಗೋಕ್ಕಾಗತ್ತೆ ಕೃಷಿ ಸಂಸ್ಕೃತಿ ಸಂಪೂರ್ಣ ನಾಶ ಆಗುತ್ತೆ ಆಹಾರ ಸಂಸ್ಕೃತಿ ಸಂಪೂರ್ಣ ನಾಶ ಆಗುತ್ತೆ ಆಹಾರ ಪದ್ಧತಿ ಬೇರೆ ರೂಪ ಬರ್ತದೆ ಪರಿಸರಕ್ಕೆ ಧಕ್ಕೆ ಬರ್ತದೆ ಯಾಕೆ ಕಾರಣ ಅಂತಂದರೆ ಇಂಡಿಯಾ ದೇಶದಲ್ಲಿ ಬಹುಸಂಖ್ಯಾತರ ರೈತರು ಸಣ್ಣ ಇಡುವಳಿದಾರನೇ ವೈವಿಧ್ಯವಾದ ಕ್ರಾಪನ್ನು ಬೆಳೆದು ದವಸ ಧಾನ್ಯವನ್ನು ಹಣ್ಣು ಹಂಪಲವನ್ನು ತರಕಾರಿಗಳನ್ನು ಬೆಳೆದು ಸಮಾಜಕ್ಕೆ ಕೊಡ್ತೀರಂತ ಆ ತುಂಡು ಭೂಮಿಯನ್ನು ನಾಶ ಮಾಡಿ ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ಕಂಪ್ನಿ ಬೇಸಾಯಕ್ಕೆ ಒತ್ತು ಕೊಟ್ಟರೆ ಅವರು ಮೊದಲನೇದಾಗ ಒಡ್ತ ಬೆಳೆದು ನಮ್ಮ ಆಹಾರ ಸಂಸ್ಕೃತಿಗೆ ಎರಡನೇದು ಜಿ ಎಮ್ ಜೆನೆಟಿಕಲಿ ಮಾಡಿಫೈಡ್ ಅಂತ ಹೇಳ್ತೀವಿ ಆ ಬೀಜ ಕುಲಾಂತರ ಬೀಜಗಳಲ್ಲಿ ಪ್ರಯೋಗ ಮಾಡ್ತಾರೆ ಬೆಳೀತಾರೆ ಅದರಿಂದ ನಮ್ಮ ಆಹಾರ ಸಂಸ್ಕೃತಿ ನಾಶ ಆಗ್ತದೆ ಮತ್ತು ಭೂಮಿ ಕಳ್ಕೊಂಡವ್ರಿಗೆ ಉದ್ಯೋಗ ಎಲ್ಲಿದೆ ಅವ್ರು ವಲಸೆ ಹೋಗ್ಬೇಕಾಗತ್ತೆ